அண்ணா அப்பாஜி அப்பாஜி ஓ இன்னும் யாரோ கெல்சா ಬಂದಿಲ್ಲ ಅಂತ ಕಾಣಿಸುತ್ತೆ ಈ ಮನೆ ಖಾಲಿ ಇಟ್ಟಾಗ ಈತಕ್ಕೆ ಇನ್ಸೂರೆನ್ಸ್ ಹಣಕ್ಕೆ ಕಲಿಯಾಗ ಹೋದ್ರು ಆದರೆ ನನ್ನ ಹಣ ಬರಕ್ಕೆ ಮನೆಯಲ್ಲಿ ಊಟ ಕಾಫಿ ತಿಂಡಿ ಎಲ್ಲೋ ನಾನೇ ಮಾಡೋದು ಅಪ್ಪಾಜಿ ಆಯಾಸ್ತಿನ ಬರೋ ಟೈಮ್ ಆಯಿತು ಅವ್ರು ಬರೋವರೆಗೆ ಕಾಫಿ ಆದರೂ ಮಾಡ್ತಾ ಇರ್ತೀನಿ ಮನೆ ಬಂತು ಅಂತ ಹೆಂಡಿಸ್ತಾರ ಅಡಿಗೆ ಮನೆ ಸೇರ್ಕೊಂಡ್ಬಿಡ್ತಾನೆ ಇನ್ನು ನನ್ನ ಮಗ ಹಿರಿ ಮಗ ವಿಶ್ರಾಂತ್ ನನಗೆ ಎಸ್ ಕುಮಾರ್ಲಿ ಲಾರಿ ಲೋಡ್ ಆಗಿಲ್ಲ ಬನ್ನಾರಿಪೇಟ್ರಲ್ಲಿ ಸುಗರ್ ಲೋಡ್ ಆಗಿಲ್ಲ ಅಂದ್ಬಿಟ್ಟು ಬರೀ ಹಣ ಸಂಬಂಧ ಮಾಡೋದೇ ನೋಡ್ತಾನೆ ಆದರೆ ನನ್ನ ಮನೆಯ ನನ್ನ ಮನೆ ಹಿರಿಯ ಸೊಸೆ ಗೀತಾಳು ನಾನು ಮತ್ತು ಅಮರ್ ಚುಂಚನಗಿಟ್ಟಿ ಬೇರೆ ಚುಂಚನಗಿರಿ ಬೆಟ್ಟಕ್ಕೆ ಹೋಗಿ ಬರೋ ವೇಳೆಗೆ ಹಣಕ್ಕಾಗಿ ಯಾರೋ ಪುಣ್ಯಾತ್ಮರು ಅವಳನ್ನ ಕೊಲೆ ಮಾಡಿದ್ರು ಅಯ್ಯೋ ಪಾಪ ಅವಳ ಹಣೆ ಬರ ಇದ್ದಿದ್ದೇ ಅಷ್ಟೊಂದ ಕಾಣುತ್ತೆ ಅಪ್ಪಾಜಿ ತಗೊಳ್ಳಿ ಬಿಸಿ ಬಿಸಿ ಕಾಫಿ ಏನು ಏನು ಅಮ್ಮ ಇವತ್ತು ಇಷ್ಟು ಬೇಗ ಬಂದಿದೆ ಕೆಲಸ ಸಿಕ್ಕಿಲ್ವೇನು ಅಪ್ಪಾಜಿ ಕೆಲಸ ಏನು ಜಾಸ್ತಿ ಸಿಕ್ತು ಆದರೆ ಅತಿ ಆಸೆ ಕಡೆಗಣಿಸಿ ನೀವು ಆಯಾಸದಿಂದ ಮನೆಗೆ ಬರ್ತೀರಾ ಅಂದ್ಕೊಂಡು ನಾನು ಬೇಗ ಬಂದ್ಬಿಟ್ಟೆ ಅಪ್ಪಾಜಿ ನೋಡು ಕಾಫಿ ಎಷ್ಟೊಂದು ಚೆನ್ನಾಗಿದೆ ಏನೋ ಬೆಳಗ್ಗೆ ನಾಶ ಮಾಡಿದ್ದೆಲ್ಲ ಒಪ್ಪಿಟ್ಟು ಕೇಸಿವತ್ತು ಪೊಂಗ್ಲು ಅಬ್ಬಾ ತಿಂತಾರೆ ಏನೋ ಅಂದ್ರೆ ಸ್ವರ್ಗ ಅಪ್ಪಾಜಿ ಇದೇನು ನಿಮ್ಮ ಶರ್ಟು ತುಂಬಾ ಕೊಳೆಯಾಗಿದೆ ಬೇರೆ ಶರ್ಟ್ ಹಾಕೋದಾದ್ರೆ ಹಾಕೋದ ಅಯ್ಯೋ ನನ್ನ ಮಾತಲ್ಲೇ ಮಾಡ್ಬಿಡ ಬೀಸೋ ಗಾಳಿ ಬಿದ್ದೋಗೋ ಮರ ನಾನು ಸ್ಕೂಲ್ಗೆ ಹೋಗೋದು ಮಕ್ಳು ಪಾಠ ಮಾಡೋಕ್ಕೆ ಹೊರತು ಸೋಕಿ ಮಾಡೋಕ್ಕಂತೂ ಅಲ್ಲ ನೋಡು ಈ ಮನೇಲಿ ನೀನು ನಿಮ್ಮ ಅಣ್ಣ ಇಬ್ರು ಚೆನ್ನಾಗಿದ್ರೆ ಅದಕ್ಕಿಂತ ಸಂತೋಷ ನನಗೆ ಇನ್ನೇನಿದೆಯೋ ನಿಮ್ಮ ಕೆಲಸನೇ ಸರಿ ಅಪ್ಪಾಜಿ ಆದರೆ ಮಾಸ್ಟ್ರು ಮಕ್ಕಳು ಮಾಸ್ಟ್ರಾಗೋ ಕಾಲ ಯಾವತ್ತೋ ಹೋಯಿತು ಅಲ್ವಾ ಅಪ್ಪಾಜಿ ಅಮ್ಮ ನೀನೇನು ಕಡಿಮೆ ನೀನ ಎಮ್ ಎ ಗೋಲ್ಡ್ ಮೆಡಲಿಸ್ಟ್ ಆಗಿ ಲಂಚನ ವಿರೋಧಿಸಿ ಆಟೋ ಡ್ರೈವರ್ಗೆ ನಿಯತ್ನಿಂದ ದಿನಗೂಲಿ ಕುಡಿತ ದುಡಿತಾ ಇದೆಯಲ್ಲ ಇದು ನಿನ್ನ ನೋಡಿ ಇಲ್ಲಿರೋರೆಲ್ಲ ಒಳ್ಳೆ ಬುದ್ಧಿ ಕಲಿಬೇಕಣ ನನ್ ಬೇಡಿ ಅಪ್ಪಾಜಿ ಅಪ್ಪಾಜಿ ಆದ್ರೆ ನನ್ ಬಿಡಿ ಅಪ್ಪಾಜಿ ಆದ್ರೆ ನಿಮ್ ಶಿಷ್ಯ ಅಂದ್ರೆ ಎಲ್ಲ ಒಳ್ಳೊಳ್ಳೆ ಕೆಲಸ ಇದ್ದಾರೆ ಲಾಯರ್ ಆಗಿದ್ದಾರೆ ಡಾಕ್ಟರ್ ಆಗಿದ್ದಾರೆ ಎಲ್ಲ ಥರನೂ ಇದ್ದಾರೆ ಆದರೆ ಆ ಗಿರಿಧರ ಯಾವ ಜನರಲ್ಲಿ ಯಾವ ಪಾಪ ಮಾಡಿದ ನಾವು ಅಪ್ಪಾಜಿ ಬೆಳೆದು ನಿಂತ ತನ್ನ ಅಕ್ಕನನ್ನು ಮದುವೆ ಮಾಡಲು ತುಂಬ ಒದ್ದಾಡ್ತಾ ಇದ್ದಾನೆ ಅಪ್ಪಾಜಿ ನಾನು ಮೊನ್ನೆ ಅವ್ರ ಮನೆಗೆ ಹೋಗಿದ್ದೆ ಅವ್ರ ಗೋಳಾಟ ನೋಡ್ನಾರ್ದಾನೆ ಒಂದು ನಾಯ ಪೈಸೆ ವರದಕ್ಷಿಣೆ ಇದ್ದಾನೆ ಆರ್ತಿಯನ್ನು ನಾನು ಮದುವೆ ಆಗ್ತೀನಿ ಅಂತ ಮಾತ್ಕೊಳ್ಳಿ ನಿಮ್ಗೆ ಹೇಳ್ದೇನೆ ಮಾತು ಕೊಟ್ಬಿಟ್ಟಿದ್ದೀನಿ ಅಪ್ಪಾಜಿ ಅಯ್ಯೋ ಸಾರಿ ಅಪ್ಪಾಜಿ ನೋಡಮ್ಮ ಗಿರಿಧರ ತುಂಬ ಒಳ್ಳೆ ಹುಡುಗ ಈ ಊರೆಲ್ಲ ಹುಡ್ಕೋದ್ರು ಅವನಂತ ಹುಡುಗ ಎಲ್ಲೂ ಸಿಗಲ್ಲ ನಿನ್ನ ಕೈಲಿ ಏನಾದ್ರು ಸಹಾಯ ಮಾಡೋದಾದ್ರೆ ಅವನಿಗೆ ಸಹಾಯ ಮಾಡೋ ಅಪ್ಪಾಜಿ ಚಿಂತಂತ ಮಾತಾಡಿದ್ರಿ ಅಪ್ಪಾಜಿ ಆದರೆ ನಾನು ಯಾವುದೇ ಕಾರಣಕ್ಕೂ ಆ ಹುಡುಗಿಯನ್ನು ಮೋಸ ಮಾಡಲ್ಲ ಅಪ್ಪಾಜಿ ಆದರೆ ಅವ್ರು ಬರ್ತಾನ ಅಂತ ನನ್ನ ಕೈಯಿಂದ ನೋಡೋಕ್ಕಾಗ್ತಾ ಇಲ್ಲ ಅಪ್ಪಾಜಿ ಅದಕ್ಕೆ ನಾನು ನಿಮ್ಗೆ ಹೇಳ್ದೇ ಮಾತು ಕೊಟ್ಬಿಟ್ಟೆ ಅಪ್ಪಾಜಿ ನನ್ನ ಕ್ಷಮಿಸಿಬಿಡಿ ಅಪ್ಪಾಜಿ ನಿನ್ನ ಗುಣ ಚಿನ್ನಕ್ಕಿಂತಲೇ ಮುಗಿಲು ಕಣ ನೀನು ಕರೆಕ್ಟಾಗಿ ನಿರ್ಧಾರ ತಗೊಂಡಿದೀಯ ನೋಡು ನೀನು ಅಣ್ಣ ವಿಶ್ರಾಂತ್ ಬಂದ ಮೇಲೆ ಅವನಿಗೆ ಎರಡನೇ ಮದುವೆಗೆ ಒಪ್ಪಿಸಿ ನಿನಗೂ ಮತ್ತು ನೀನು ಒಪ್ಪಿರೋ ಹುಡುಗಿಗೂ ಇದೇ ಕಡೆ ಕಾರ್ತಿ ಸೋಮವಾರದಲ್ಲಿ ನಮ್ಮ ಹಳ್ಳಿ ಕಡೆ ಮುಂಭಾಗದಲ್ಲಿ ಅದ್ಭುತವಾಗಿ ಗ್ರ್ಯಾಂಡ್ ಆಗಿ ಮದುವೆ ಮಾಡೋಣ ಬಿಡ ಆಶೀರ್ವಾದ ಕೇಳು ಅಪ್ಪಾಜಿ ನಮ್ಮ ಮದುವೆ ಮೈಸೂರಿನಲ್ಲಿ ಆಗೋಯ್ತು ಕಾರಣದ್ದರಿಂದ ನಿಮ್ ಯಾರು ಕರೆಕ್ಟ್ ಆಗಿಲ್ಲ ದಯವಿಟ್ಟು ಸಂಸಿ ನಮ್ಗೆ ಆಶೀರ್ವಾದ ಮಾಡಿ
ನೂರ ವರ್ಷ ಸುಖವಾಗಿ ಬಾಳಿ. ಅಯ್ಯ ಮದುವೆ ವಿಷಯನ ಮೈಸೂರಿಂದಲೇ ಫೋನ್ ಮಾಡಿದ್ರೆ ಅಪ್ಪಾಜಿ ಕರ್ಕೊಂಡು ಬರ್ತಿದ್ನಲ್ಲ ಅಣ್ಣ. ಏನ್ ಮಾಡಕ್ಕಾಗದು ಅಮ್ಮ, ಆಕಸ್ಮಿಕವಾಗಿ ನಮ್ಮ ಮದುವೆ ಆಗ್ಬಿಡ್ತು. ನೋಡು, ನಾವು ನಿನ್ನ ಮದುವೆ ಕರೆಯಕ್ಕೆ ಆಗಲಿಲ್ಲ. ನಿನ್ಗೆ ಒಂದು ಆಟ ತಕ್ಕೊಂಡ ಸ್ವಾಭಿಮಾನಿ ನನ್ನ ತಮ್ಮ ಅಮರ್. ನಿಮ್ಮ ಈ ನೂತಿನ ತಮ್ಮ ಆಟೋ ಡ್ರೈವರ್ ತುಂಬಾ ಮುದ್ದಾಗೇ ಇದ್ದಾನೆ. ಐ ಆಮ್ ಲೈಕ್ ಇಟ್. ಅಂದಾಗೆ ನಮ್ಮ ಮದುವೆಗೆ ನಿಮ್ಮನ್ನ ಕರೆದಿರೋದಕ್ಕೆ ಐ ಆಮ್ ರಿಯಲಿ ಸಾರಿ. ಪರವಾಗಿಲ್ಲ ಬಿಡಮ್ಮ, ಪರವಾಗಿಲ್ಲ ಬಿಡಮ್ಮ. ಏನಂದೇಕೊಂಡಿರು ನೋಡಮ್ಮ, ನಾನು ಡ್ಯೂಟಿಗೆ ಹೋಗಿದ್ದೆ, ಅಮರ್ ಕೂಡ ಆಫೀಸ್ಗೆ ಹೋಗಿದ್ದ. ಅಂಥದ್ರಲ್ಲಿ ನಾವಿಬ್ರು ಬರೋ ಟೈಮು ಇರಲಿಲ್ಲ. ಅಮರ್, ಅಣ್ಣ ಮತ್ತು ಅತ್ತಿಗೆಗೆ ಒಳ್ಳೆ ಕಾಫಿ ಮಾಡ್ಕೊಂಡು ಬಂದ್ಕೊಳಪ್ಪ. ಅತ್ತಿಗೆ, ನಿಮ್ಮ ಮದುವೆನ ಓಡ್ ಹಾಕೊಂಡು ಮಾಡ್ಬೇಕು ಅನ್ನೋ ಆಸೆ ನನಗೂ ಇತ್ತು. ಆದ್ರೆ ಹೌದು, ನೀ ಮೊದ್ಲು ಓಡಾಡ್ಕೊಂಡು ಮಾಡಿದೇನು ತನ್ನ ಅಣ್ಣನಿಂದನೇ ಹೆಣವಾದ್ಲು. ಆ ಬೈದಿಂದಲೇ ನಾವೀಗ ಬಾ ಮಾಡ್ಬಿಟ್ಟು ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ಅಮರ್ ವಿಶ್ರಾಂತ್, ನೀನು ಮತ್ತೆ ಇವರು ಇಬ್ರು ರಿಜಿಸ್ ಮ್ಯಾರೇಜ್ ಆಗಿ ಬಂದ್ರ ಯಾವ ರೀತಿ ಮದುವೆ ಆಗಿ ಬಂದ್ರು ಅಂತದ್ರಲ್ಲಿ ಅವಂಗ ಕಾಪಿ ಗೀತಾತ್ಕ ಹೋದ್ಮೇಲೆ ಈ ಮನೆ ಈ ಮನೆಯಲ್ಲಿ ಕಾಫಿ ತಿಂಡಿ ಅಡುಗೆ ಎಲ್ಲ ನಾನೇ ಮಾಡ್ತಿರೋದು. ಅದಕ್ಕೆ ಕಾಫಿ ರುಚಿ ಹೇಗಿದೆ ಅಂತ ನೋಡಿ. ನಾಗಲಕ್ಷ್ಮಿ, ಕಾಫಿ ಸೂಪರು. ಮಧ್ಯರಾತ್ರಿ ಇಂಥ ಕಾಫಿ ಮಾಡ್ಕೊಟ್ಟಾರಲ್ಲ, ಫೈವ್ ಸ್ಟಾರ್ ಹೋಟೆಲ್ ಕೂಡ ಇಂಥ ಕಾಫಿ ಸಿಕ್ಕಲ್ಲ. ಕುಡಿ, ಚೆನ್ನಾಗದ. ಅದಕ್ಕೆ ಕಾಫಿ ಚೆನ್ನಾಗಿಲ್ವ? ಅದಕ್ಕೆ ಮುಚ್ಚ ಬಾಯಿ. ಕಾಫಿನ ಇದು ಕಲಗಚ್ಚು, ಕಲಗಚ್ಚಿದ್ದಾಗಿದೆ. ಬೇಕಾದ್ರೆ ನೀನೇ ಕುಡಿದು. ನಾಗಲಕ್ಷ್ಮಿ, ನಾಗಲಕ್ಷ್ಮಿ, ಏನ್ ಮಾಡ್ತಾ ನೀನು? ನಿನ್ನ ಸ್ವಂತ ಮೈದಾನನಿಗೆ ನೀ ಕುಡಿದ ಎಂಜಿನ ಕಾಫಿನ ಇರ್ತೀಯಲ್ಲ, ನೀನ್ ಈ ಮನೆ ಸೊಸೆನಾ? ಅಪ್ಪಾಜಿ, ಅತ್ತಿಗೆಗೆ ಇನ್ನೊಂದು ಮಾತಾಡಿದ್ರೆ ನನ್ ಮೇಲೆ ಅಣ್ಣ. ಅಪ್ಪಾಜಿ, ಏ ನೀನ್ ಮತ್ತೆ ಬೇಡ ಸುಮ್ಕಿರೋ, ಅವ್ಳದ್ದು ಅತಿ ಆಗೋಯ್ತೆ. ಏನ್ರಿ ಇದು, ಈ ಮನೆಗೆ ಬಂದ ಸೊಸೆನ ಒಪ್ಪೋ ತಪ್ಪುಗಳನ್ನ ಕ್ಷಮಿಸಿ ಈ ಮನೆ ಮಗಳಂತೆ ನೋಡ್ಕೋತಾರೆ. ಆದ್ರೆ ಈ ಮನೆ ಹೊಸ್ತರೊಳಗೆ ಕಾಲ್ ಕೂಡ ನಾನು ಇಟ್ಟಿಲ್ಲ. ಹಾಗೆ ಈ ಸಣ್ಣ ವಿಷಯ ನಾ ಇಷ್ಟು ದೊಡ್ಡ ಮನೆ ಜಗಳ ಮಾಡ್ತಾ ಇದ್ರಲ್ಲ, ಇದು ನಿಮ್ಗೆ ಸರಿ ಅನ್ಸುತ್ತಾ? ನೀವು ನನ್ನ ಮುಖಕ್ಕೆ ಕಾಫಿ ಹಚ್ಚಿದ್ರು ನನಗೆ ಬೇಜಾರಾಗಿಲ್ಲ. ಅದಕ್ಕೆ ಆದ್ರೆ ಕಾಫಿ ಚೆನ್ನಾಗಿಲ್ಲ ಅಂದ್ರೆ ಹೇಳಿ, ಬೇರೆ ಕಾಫಿ ಆದ್ರೂ ತಂದು ಕೊಡ್ತೀನಿ. ಅದಕ್ಕೆ ಬೇಡಪ್ಪ ಮೈದ್ರಾ, ಸಾಕು. ಇಷ್ಟೇ ಅವಂತರ ಮಾಡಿದ್ದು ನಮ್ ಕೈ ಸಹಿಸ್ಕೊಳಕ್ ಆಗ್ತಿಲ್ಲ. ನೋಡ್ರಿ, ನನಗೆ ತುಂಬಾ ಟಯರ್ಡ್ ಆಗಿದೆ. ಬೇಗ ನನ್ ರೂಮ್ ತೋರಿಸಿದ್ರೆ ನಾನ್ ರೆಸ್ಟ್ ತಗೋಬೋದಲ್ವಾ? ಹಿಂಗ್ ಹೋಗಿ ಹಿಂಗ್ ತಿರುಗ, ಅದೇ ನನ್ನ ದೊಡ್ಡ ರೂಮ್. ರೆಸ್ಟ್ ತಗೋ, ನಾನ್ ಲಗೇಜ್ ತಗೊಂಡ್ ಬಂದ್ಬಿಡ್ತೀನಿ. ಏನ್ರಿ ಇದು, ಈ ಮನೆ ಆಳಂತೆ ಲಗೇಜ್ ನೀನೇ ತರ್ಬೇಕಾ? ಎಲ್ಲ ನಮ್ ಕರ್ಮ, ನಿನ್ನ ನಮ್ಮ ಮದುವೆ ಮಾಡ್ಕೊಂಡಿದ್ದೀನಿ. ನೋಡು ವಿಶ್ರಾಂತ್, ನಿನ್ ಹೆಂಡತಿ ಬಂದ ಇನ್ನು ಒಂದ್ ದಿನನೂ ಆಗಿಲ್ಲ. ತಪ್ಪಲೆ ಮೇಲೆ ತಪ್ಪಲೆ ಮೇಲೆ ಏನೋ ಇದ್ರ ತಟ್ಟೆ ತಟ್ಟೆ ಮತ್ತೆ ತಪ್ಪಲೆ ಇರ್ತಾಳ. ಈಗಲೇ ಹಿಂಗಾದ್ರ ಮುಂದೆ ನಮ್ಮ ಮಾನ ಮರ್ಯಾದೆ ನಮ್ಮ ಮನೆತರ ಮಾನ ಮರ್ಯಾದೆ ಯಾವ ರೀತಿ ಕಾಪಾಡ್ತಾಳೋ ನೋಡಪ್ಪಾಜಿ. ಅಣ್ಣ ಅದಕ್ಕೆ ನೋಡ್ರೆ ತುಂಬಾ ಶ್ರೀಮಂತ ಅಂತ ಕಾಣಿಸುತ್ತೆ. ಹೌದಪ್ಪ, ಮೈಸೂರಿನ ಅಗರ್ಭ ನಾಗಲಿಂಗಯ್ಯನವರ ಏಕೈಕ ಪುತ್ರಿ, ತುಂಬಾ ಶ್ರೀಮಂತರು. ನೋಡು, ಅವ್ರ ಹತ್ರ ಹಣ ಐಶ್ವರ್ಯ ಎಲ್ಲ ಇದೆ. ಏನ್ ಮಾಡ್ಕೋದು, ಅವ್ರು ಹೊಂದ್ಕೊಳ್ಳುವಂತೆ ನಾವು ಅನುಸರಿಸ್ಕೊ ಹೋಗ್ಬೇಕು. ಸರಿ ವಿಶ್ರಾಂತ್, ನಾವೇನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ, ಯಾಕಂದ್ರೆ ಒಳ್ಳೆ ಮನಂತನ ಒಳ್ಳೆ ಗುಣ ಅವಳಿನ ಬೆಳೆಸ್ಕೊ ಬಂದಿದ್ದೀವಿ. ಆದ್ರ ಅವಳೇ ಅದನ್ನ ಅತಿಯಾಗಿ ಹೋದ್ರೆ ನಾವೇನ್ ಮಾಡೋದು ಹೇಳು? ನೋಡು ವಿಶ್ರಾಂತ್, ಜೀವನದಲ್ಲಿ ಒಂದು ಹೆಣ್ಣು ಒಂದು ಗಂಡನ್ನ ಒಂದು ಗಂಡು ಒಂದು ಹೆಣ್ಣನ್ನು ನೋಡಿ ಮದುವೆ ಆಗ್ಬೇಕಾದ್ರೆ ನೂರು ಬಾರಿ ಅದು ಯೋಚನೆ ಮಾಡ್ಬೇಕಂತೆ. ಯಾಕಂದ್ರೆ ಈಗ ಬರೋರು ಯಾವ ರೀತಿ ಏನ್ ಮಾಡ್ತಾರ ಅಂತ ಯಾರು ಕಂಡಿಡಿಯಕಾಗಲ್ಲ. ಅದಕ್ಕೋಸ್ಕರ ನೀನು ಮದುವೆ ವಿಷಯದಲ್ಲಿ ತುಂಬಾ ದುಡುಕ್ಬಿಡ ಕಣ. ಅಪ್ಪಾಜಿ, ಯಾವ ಹೆಣ್ಣು ಅತಿಯಾಗಿ ಮಾತಾಡ್ತಾಳೆ ಆ ಹೆಣ್ಣ ಹತ್ರ ಯಾವುದೇ ಮಸರ ಇರಲ್ಲ ಅಪ್ಪಾಜಿ. ಆದ್ರೆ ಯಾವ ಹೆಣ್ಣು ಮೌನಿ ಆಗಿದ್ದು ಬಳ್ಳಿಗಿರ್ತಾಳೆ ಅಂತ ಹೆಣ್ಣತ್ರ ಮೊಸರ ಹೆಚ್ಚು ಅಪ್ಪದೆ.
ನೋಡಪ್ಪಾಜಿ, ಕನ್ನಡರ ಲೆಕ್ಚರ್ ಮಾತನ್ನ ಅವಧಿ ಹೇಳಿ ವರದಕ್ಷಿಣೆ ಉಪಚಾರ ಪಡ್ಕೊಂಡು ಮಾಡ್ಬಾರ್ದಂತ. ಅಮರ್, ಸಮಾಜದಲ್ಲಿ ಹಣವಿದ್ರೆ ಮಾತ್ರ ಬೆಲೆ, ಇಲ್ಲಾಂದ್ರೆ ಎಲ್ಲ ನೆಲೆ. ನಿಂಗೆ ಅದಕ್ಕೆ ನಾನು ವರದಕ್ಷಿಣೆ ಉಪಚಾರ ಮಾಡ್ಕೊಂಡು ಕೆಲಸ ಗಿಟ್ಟಿಸ್ಕೊಂಡು ಮದುವೆ ಮಾಡ್ಕೊಂತ ಹೇಳಿ ಕೇಳಿಲ್ಲ ನೀನು. ಅಣ್ಣ, ನನ್ನ ಹೋದ್ಗೆ ಬೆಲೆ ಇಲ್ದಿರೋ ಕೆಲಸ ನನಗೆ ಬೇಡ ಅಣ್ಣ. ನೀವು ಆಟೋ ತಗೊಳ್ಳೋಕ್ಕೆ ಮೊದಲೇ ನನಗೆ ಹಣ ಕೊಟ್ಟಿದ್ದೀರಾ, ಆ ಸಾಲನೇ ನಾನು ಇನ್ನೂ ತೀರಿಸಿಲ್ಲ ಅಂತದ್ರಲ್ಲಿ ಮತ್ತೆ ಹಣ ಕೊಡ್ತೀನಿ ಅಂತ ಹೇಳ್ತಿದ್ರಲ್ಲ ಅಣ್ಣ. ಎಂತ ಮಾತು ಹೇಳಿದ್ರಿ ಅಮ್ಮಾರ್, ಅಣ್ಣ ತಮ್ಮನಿಗೆ ಯಾವತ್ತಾದ್ರೂ ಹಣ ಕೊಡೋಕ್ಕಾಗುತ್ತಾ? ಸಾಬಾಸ್ಕ ಜೀವನದಲ್ಲಿ ಏನೇ ಮಾಡಿದ್ರು ಹಣ ಅಂತಸ್ತು ವರದಕ್ಷಿಣೆ ಏನು ತಗೊಳ್ಳದೆ ನೀನು ಒಳ್ಳೆ ಜೀವನದಲ್ಲಿ ಒಳ್ಳೆ ರೂಟ್ಲಿ ಹೋಗ್ತಾ ಇದೀಯಾ, ಅದಕ್ಕೋಸ್ಕರ ನೀನು ಎಲ್ಗೋದ್ರು ಚೆನ್ನಾಗಿರ್ತೀಯ ಕಣ ನೀನು. ಅಣ್ಣ, ಅಪ್ಪಾಜಿ ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತ ಕೇಳಿ ಅಣ್ಣ. ಏನೋ ವಿಷಯ, ಅದೇನೋ ಮರ್ತೋಗಿದೆಯಲ್ಲ, ನಂಗು ಇನ್ನೇನು 60 ವರ್ಷ ಆಯ್ತಾ ಬಂತು, ಆದ್ರ ನೆನಪತ್ತ ಇಲ್ವಲ್ಲ. ಅದೇ ಅಪ್ಪಾಜಿ ಗಿರಿದರ್ಗಂತ ಅವ್ರ ಅಕ್ಕ ಆತಿ ವಿಷಯ. ಓ ಆ ವಿಷಯನಾ, ಸರಿ ನೀನ್ ಮೇಲೆ ಹೇಳ್ಬಿಡು. ಏನಪ್ಪಾಜಿ ಇಬ್ರು ಕುಸು ಕುಸು ಗುಸು ಗುಸು ಮಾತಾಡ್ಕತ್ತಿದಾರಲ್ಲ, ಈ ಮಗ ಬೇಡವಾ? ಏನು ಇದು, ಇಲ್ಲೂ ಇನ್ನೇ ನಿಂತಿದ್ದೀರಾ? ಎಲ್ಲಿ ನನ್ನ ಲಗೇಜ್ ಏನು ತರಲೇ ಇಲ್ವಲ್ಲ? ಇರ್ರೆ, ಅಮ್ಮರ ಮದುವೆ ವಿಷಯ ಮಾತಾಡ್ತಿದೀವಿ, ಇವತ್ತು ಮಹಾದೇವಸ್ವರದ ಉತ್ಸವ ಆಗದ, ಈ ಸಂದರ್ಭದಲ್ಲಿ ಹೊರ ಹುಡುಗ ಬಂದಿದೆ, ಮಾತಾಡ್ತೀನಿ ಸ್ವಲ್ಪ ತಡ್ಕಣೆ. ರೂಮ್ ಸೂಪರ್ ಆಗಿರಲಿ ನಿಮ್ಗೆ. ಏನ್ ರೂಮ್ ಅಂತ ಹೇಳ್ತೀರಾ? ರೂಮ್ ಅದು ಒಳ್ಳೆ ದನದ ಕೊಟ್ಟಿಗೆ ಆಗಿದ್ದಾಗಿದೆ. ಈಗೇನು ನೀವು ರೂಮಗ್ ಬರ್ತೀರೋ ಅಥವಾ ಇಲ್ಲೇ ನಿಂತ್ಕೋತೀರೋ? ಇಲ್ಲೇ ಸ್ವಲ್ಪ ಮದುವೆ ವಿಷಯ ಮಾತಾಡ್ತಾ ಬಂದ್ಬಿಡ್ತೀವಿ. ನೀವು ಮಾತಾಡು. ನಿಮ್ಮ ನಮ್ಮ ಮದುವೆಗೆ ನಿಮ್ಮಿಬ್ಬರ ಆಶೀರ್ವಾದಕ್ಕೆ ಹೊರತು ಹಣ ಬೇಕಿಲ್ಲಮ್ಮ. ನೀವಿಬ್ರು ದಯವಿಟ್ಟು ನನ್ನ ಮದುವೆಗೆ ಬಂದು ಆಶೀರ್ವಾದ ಮಾಡಿದ್ರೆ. ನೋಡಿದ್ರೇನ್ರಿ, ನಿಮ್ ಇಷ್ಟ ಇದ್ದಿದ್ರೆ ಹೆಣ್ಣು ನೋಡೋದಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ರು, ಆದ್ರೆ ಅವ್ರಿಗೆ ಬೇಕಾಗಿರೋದು ಹಣ ಅಲ್ವಾ? ಅದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಿ ಹಣ ಕೇಳ್ತಾ ಇದಾರೆ. ಅದ್ಗೆ ಒಂದು ಹೆಣ್ಣಿನ ಹತ್ರ ಹಣ ತಗೊಂಡ್ರೆ ವರದಕ್ಷಿಣೆಯನ್ನು ಪುಷ್ಟಿ ಕೊಂಡ್ರೆ ಅದು ನಮ್ಗೆ ಬೇಕಿಲ್ಲ. ಅದಕ್ಕೆ ಏನು ನೀವು ಹೇಳೋ ಮಾತು ನೋಡಿದ್ರೆ ಸಿಂಪಲ್ ಮ್ಯಾರೇಜ್, ವಿಶ್ರಾಂತ್ ಕಂಪ್ನಿ ಮಾಲೀಕ್ ಅಂತ ವರದಕ್ಷಿಣೆ ವರೋಪಚಾರ ಇದೆ, ಮದ್ವೆ ಆದ್ರೆ ನಾಳೆ ನಮ್ಮ ಸೊಸೈಟಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಎಂತ ಎಂತ ತಿನ್ನಂತ ಮಾತಾಡ್ದ ನೀನು? ಹಣ ಹೊಂದಿದ್ರೆ ಒಬ್ಬ ಮನ್ಸನ್ಗೆ ಏನು ಮಾಡಕ್ಕಾಗಲ್ಲ, ಅವ್ರ ಜೊತೆಲಿ ಗುಣನು ಇರ್ಬೇಕಣ. ನೋಡು ವಿಶ್ರಾಂತ್, ನೀನು ಇವಳನ್ನ ಬಹಳ ಬಹಳ ಬಚ್ಚಲಾಟ ಆಡ್ತಾ ಇದ್ದಾಳೆ, ದಯವಿಟ್ಟು ಮನೆಯೊಳಗೆ ಕರ್ಕೊಂಡೋಗು, ಬಹಳ ಗೈಯಾಳಿ ಹೆಂಗಾಗ. ನೋಡ್ರಿ, ವರದಕ್ಷಿಣೆ ತಗೋಬೇಕಾದ್ರೂ ಯೋಗ್ಯತೆ ಇರಬೇಕು, ನಂದೇನು ಅಭ್ಯಂತರ ಇಲ್ಲ. ಈ ಮನೇಲಿ ಎಲ್ರು ಹೇಳ್ದಂಗೆ ಕೇಳ್ಕೊಂಡು ಬಿತ್ಕೊಂಡು ಹೇಳಿ ಕೆಲ್ಸನ ಮಾಡ್ಕೊಂಡಿದ್ರೆ ಮಾತ್ರ ನಂದೇನು ಅಭ್ಯಂತರ ಇಲ್ಲ. ಏನ್ ಹೇಳ್ತೀರಾ ಅಪ್ಪಾಜಿ? ಈಗ ತಾನೇ ಮದುವೆ ಬಂದಿದ್ದಾರೆ, ಅವ್ರನ್ನ ಯಾಕಪ್ಪಾಜಿ ಈ ತರ ಬೈತಾ ಇದ್ದೀರಾ? ನಾಗಲಕ್ಷ್ಮಿ ಅವಳಿ ಮನೆಗೆ ಕೆಲಸ ಬರಲ್ಲ, ನಿಮ್ಮ ಮನೆ ಸೊಸೆ ಬರ್ತಾಳೆ. ಸರಿ ಅಣ್ಣ ತಂದ್ರೆ ಇಬ್ರು ಏನೋ ಮದುವೆ ಮಾತಾಡ್ಕೊತಿದ್ರೆ ನಿಂದೆ ಕುಂಡಿಯಲ್ಲಿ. ನೋಡ್ರಿ, ನೀವಿದ್ದಾಗ್ಲೇ ಇಷ್ಟು ಮಾತಾಡ್ತಾರೆ, ನೀವು ಮನೇಲಿ ಇಲ್ಲ ಅಂದ್ರೆ ಇನ್ನೆಷ್ಟು ಮಾತಾಡ್ತಾರೆ ಅಂತ ನೀವೇ ನೋಡ್ಕೊಳ್ಳಿ. ಅಯ್ಯಯ್ಯೋ, ಹೊರಗೋದ್ಮೇಲ ನಾವೇನು ನಿನ್ನ ಸಿಮೆಂಟ್ ಹಾಕಿ ಸುಟ್ಟು ಬೇಯಿಸ್ಬಿಡಲ್ಲ. ನೋಡು ಸುಳೆ ಸಿಮೆಂಟ್ ಹಾಕ್ಬಿಟ್ಟು ಸುಟ್ಟು ಬೇಯಿಸ್ಬಿಡಲ್ಲ. ಅವ್ರ ಅಣ್ಣ ತಂದ್ರೆ ಏನೋ ಮಾತಾಡ್ಕೊತಾರ, ಅದನ್ನ ಬಿಟ್ಟು ನೀನ್ ಯಾಕೆ ಪ್ರತಿಯೊಂದು ವಿಷಯದಲ್ಲೂ ತಲೆ ಹಾಕ್ತೀಯ? ಅಪ್ಪಾಜಿ ಅಪ್ಪಾಜಿ, ಮನೆ ಹಿರಿ ಸೊಸೆ ಕಿರಿ ಸೊಸೆಗೆ ಬುದ್ಧಿ ಹೇಳೋದ್ರಲ್ಲಿ ತಪ್ಪೇನೇನೆ ಅಪ್ಪಾಜಿ, ನೀವು ಸುಮ್ಮನಿರ್ಬಾರ್ದ. ಏನೇ ನಾನೇ ಸಹಿಸಿದ್ರಿಗಪ್ಪ, ಆದ್ರೆ ಅವರೇ ಸ್ವಲ್ಪ ಸ್ಟ್ರಾಂಗ್ ಏನ್ ಮಾಡೋಕಾಗುತ್ತೆ ಹೇಳು. ಏನಪ್ಪಾಜಿ ನೀವು ಈ ತರ ಮಾತಾಡ್ತಿರಲ್ಲ, ನಾನು ನಿಮ್ ಕೇಳಿದೆ ಮೊದಲು ಮಾಡ್ಕೊಂಡದೇ ಬಹಳ ತಪ್ಪಾಯ್ತು.
ಅಪ್ಪಾಜಿ ಅವರು ವರದಕ್ಷಿಣೆ ತಗೋ ಅಂದ ತಕ್ಷಣನೇ ನಾನು ವರದಕ್ಷಿಣೆ ತಗೋತೀನಿ. ನನ್ನ ವಿಷಯ ನಿಮಗೆ ಮೊದಲೇ ಗೊತ್ತಲ್ಲ, ನೀವು ಯಾಕೆ ಅಪ್ಪಾಜಿ ಸುಮ್ಮನೆ ಟೆನ್ಷನ್ ತಗೋತೀರಾ? ಅಪ್ಪಾಜಿ ನಿಮಗೆ ಸುಮ್ಮನೆ ಟೆನ್ಷನ್ ತಗೊಂತಗೊಂಡು ಸುಮ್ಮನೆ ಶರೀರನ ವೀಕ್ ಮಾಡ್ಕೋತೀರಾ? ಬನ್ನಿ ಅಪ್ಪಾಜಿ ಆ ಕಡೆ ಮಹೇಶ್ವರ ದೇವಸ್ಥಾನದ ಹತ್ರ ನಾನು ಹೋದ್ರೆ ತಿರ್ಗಾಡ್ಕೊಂಡು ಬರೋಣ. ಮುಚ್ಚಪ್ಪಾಯಿನ ಏನೋ ಅವಳು ಅಣ ಅಣ ಅಂತಿರ್ತಾಳಲ್ಲ ಡೈಲಿ, ಅವಳು ಒಟ್ಟಿಗೆ ಅಣ್ಣ ತಿಂತಾಳೋ ಅಥವಾ ಅನ್ನ ತಿಂತಾಳೋ? ಅಪ್ಪಾಜಿ ಅತ್ತಿಗೆ ನೋಡಕ್ ಮಾತ್ರ ಕಟು ತರ ಇದ್ದಾರೆ, ಅವ್ರ ಮನಸ್ಸು ತುಂಬಾ ಮೃದು ಸ್ವಭಾವ ಅನ್ಸುತ್ತೆ ಅಪ್ಪಾಜಿ. ಇನ್ ಸ್ವಲ್ಪ ದಿನ ಹೋಗ್ತಾ ಹೋಗ್ತಾ ಸರ್ ಹೋಗ್ತಾರೆ ಬಿಡಿ ಅಪ್ಪಾಜಿ, ಬನ್ನಿ ನೀವು ಆಯಾ ಸಮ